ಸ್ವಂತ ಅಪ್ಪನೇ ಮಕ್ಕಳಿಗೆ ಹೇಳ್ಕೊಡಲ್ಲ ಸಾಮಾನ್ಯವಾಗಿ ಸಣ್ಣ ಸ್ಕಲ್ಪ್ಚರ್ ಅಲ್ಲಿ ದೊಡ್ಡ ಮಿಸ್ಟೇಕ್ಸ್ ಇವೆ ಸಣ್ಣದಾಗಿ ಕಾಣುತ್ತೆ ಯಾವಾಗಲೂ ನೀವು ಮಾಡಿದ ದೊಡ್ಡದು ಅಂತ ಅನ್ಸದೇ ಇಲ್ಲ ರೆಕಗ್ನಿಷನ್ ನೀವು ಹೇಳಿದ ಹಾಗೆ ನನಗೆ ಭಾರತ ಸರ್ಕಾರದಿಂದ ಸಿಗುತ್ತೆ ಸಾಂಸ್ಕೃತಿಕ ನಗರದಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ ಮೊದಲು ಕಲ್ಲು ನಾನು ಹೇಳಿದಾಗ ಕೇಳಬೇಕಂತೆ ನನಗೆ ನಾನು ವೀಕ್ ಅಂತ ಅನ್ಸ್ಬಿಟ್ರೆ ನಾನು ಕಲ್ಲು ನನ್ನನ್ನ ರೂಲ್ ಮಾಡಕ್ಕೆ ಶುರು ಮಾಡಿಬಿಡುತ್ತೆ ನಮ್ಮ ಕೆಲಸನೇ ಮಾತಾಡಬೇಕು ಆ ಮಟ್ಟಕ್ಕೆ ನಾವು ಕೆಲಸ ಮಾಡಬೇಕು ಸಾಂಸ್ಕೃತಿಕ ರಾಜಧಾನಿಯ ಈ ಸಾಧಕ ವಿಶ್ವ ಮಟ್ಟದ ಬಹು ಬೇಡಿಕೆಯ ಕಲಾವಿದ ಇವರೇ ಅರುಣ್ ಯೋಗಿರಾಜ್ ನಮಸ್ತೆ ನನ್ನ ಹೆಸರು ಅರುಣ್ ಯೋಗಿರಾಜ್ ಅಂತ ನೀವು ಹೇಳಿದ ಹಾಗೆ ಒಂದು ಸಾಂಸ್ಕೃತಿಕ ನಗರದಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ ಮೊದಲು ಮತ್ತು ಈ ಮನೆತನ ನಾವು ಹುಟ್ಟಿದ ಮನೆತನ ಈ ಏನು ಈ ಎಲ್ಲ ಸಾಧನೆ ಇದೆ ಅದರದು ದೊಡ್ಡ ಶ್ರೇಯಸ್ಸು ನಮ್ಮ ಮನೆತನಕ್ಕೆ ಹೋಗಬೇಕಾಗುತ್ತೆ ಜೊತೆಗೆ ನಮ್ಮ ತಂದೆಯವರು ಸಹ ನನ್ನ ಚಿಕ್ಕ ವಯಸ್ಸಿನಿಂದಲೇ ಒಂದು ಕೆತ್ತನೆ ಬಗ್ಗೆ ಕಲ್ಲಿನ ಜೊತೆ ಒಂದು ಸಂಬಂಧನ ನನ್ನ ಬೆಸಿತಾರೆ ಅವರೊಂದು ಹೇಳ್ತಾ ಇದ್ರು ಯಾವಾಗಲೂ ನಮಗೆ ಕಲ್ಲು ನಾನು ಹೇಳ್ದಾಗ ಕೇಳಬೇಕು ಅಂದರೆ ನೀನು ಅದ್ರ ಜೊತೆ ಜಾಸ್ತಿ ಸಮಯ ಕಳಿಬೇಕು ಅಂತ ಹೇಳಿದರು ಸೊ ಇವೆಲ್ಲ ಒಂದು ಮೈಸೂರು ಸಾಂಸ್ಕೃತಿಕ ನಗರ ಏನೋದಕ್ಕೆ ಕಾರಣ ಇನ್ನೊಂದು ನಮ್ಮ ತಾತನವರು ಏನಂತೀವಿ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳ ಜೊತೆ ಶಿಷ್ಯರಾಗಿ ಅವರು ಶಿಷ್ಯವೃಂದನ ಶುರು ಮಾಡ್ತಾರೆ 11ನೇ ವಯಸ್ಸಿಗೆ 25 ವರ್ಷ ಶಿಷ್ಯರಾಗಿ ಅವರು ಗುರುಸೇವೆ ಮಾಡ್ತಾರೆ ಅವ್ರ ನಂತರ ಮೈಸೂರು ಬಿಟ್ಟು ಅವರು ಬಾಂಬೆಗೆ ಹೋಗೋಣ ಇಲ್ಲಿ ಕೆಲಸ ಇಲ್ಲ ಅನ್ನೋ ವಿಷಯ ಗೊತ್ತಾಗಿ ಆಗಿನ ಮಹಾರಾಜ ಜಯಚಾಮರಾಜ ಒಡೆಯರು ಈ ವಿಷಯ ಗೊತ್ತಾಗಿ ಅವರಿಗೆ ಮೈಸೂರಿನಲ್ಲಿ ಒಂದು ಅರಮನೆ ಗಾಯತ್ರಿ ದೇವಸ್ಥಾನ ಕೆಲಸನ ಇಂಡಿಪೆಂಡೆಂಟ್ ಆಗಿ ಮಾಡಲಿಕ್ಕೆ ಕೊಡ್ತಾರೆ ಆ ಒಂದು ಕೆಲಸ ನಾವು ಮೈಸೂರಿನಲ್ಲಿ ಉಳ್ಕೊಳ್ಳೋಕೆ ಮಾಡ್ತು ಈ ಅಲ್ಲಿಂದ ಶುರುವಾದ ನಮ್ಮ ಜರ್ನಿ ನಮ್ಮ ತಾತನ ಕಾಲದಿಂದ ಇದುವರೆಗೂ ದೇವರ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಹೋಗ್ತಾ ಇದೆ ಈ ಒಂದು ಇಂಟರ್ನ್ಯಾಷನಲ್ ಸೆನ್ಸೇಷನ್ ಅಂತ ಹೇಳಿದ್ರಲ್ಲ ಅದಕ್ಕೆ ಒಂದು ಕಾರಣ ನಮ್ಮ ಪರಂಪರೆ ನಮ್ಮ ಪರಂಪರೆಯಲ್ಲಿ ಕಲಿತಂತಹ ವಿದ್ಯೆ ನಮ್ಮ ಈಗ ಜಗಕ್ಕೆ ಮೆಚ್ಚುಗೆ ಆಗಿದೆ ನಮ್ಮ ಮೈಸೂರು ಕಲೆ ಮತ್ತು ನಮ್ಮ ಮೈಸೂರಿನಲ್ಲೋ ಈ ಈ ಏನಂತೀವಿ ಕಲೆಯ ಆಸಕ್ತಿ ನಮ್ಮೆಲ್ಲರನ್ನೂ ಒಂದು ಉತ್ತಮ ಕಲಾವಿದರನ್ನಾಗಿ ಮೂಡಿಸಿದೆ ಈ ಒಂದು ಮೈಸೂರಿನಲ್ಲಿ ನಾವು ಏನು ಸಪ್ರೇಟ್ ಏನು ವಿಷಯ ನಿಮಗೆ ಬೇರೆ ಜಿಲ್ಲೆಗೂ ಇಲ್ಲಿಗೂ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಸುತ್ತಲೂ ಒಂದು ಕಲೆಯನ್ನು ಅನುಭವಿಸುವಂತಹ ಒಂದು ಸೌಂದರ್ಯ ನಮ್ಮ ಸುತ್ತಮ ಯಾವಾಗಲೂ ಇರುತ್ತೆ ಯಾವಾಗಲೂ ನೀವು ಮಾಡಿದ್ದೇ ದೊಡ್ಡದು ಅಂತ ಅನ್ಸೋದೇ ಇಲ್ಲ ಏ ನಾನೇ ಎಲ್ಲರಿಗಿಂತ ಚೆನ್ನಾಗಿ ಮಾಡಿಬಿಟ್ಟೆ ಅಂತ ಅನ್ಸೋದೇ ಇಲ್ಲ ಆ ಥರ ಅನ್ನಿಸ್ದಾಗ ನೀವು ಒಂದು ಸಲ ನೀವು ಸೋಮನಾಥಪುರಕ್ಕೆ ಹೋಗ್ಬಿಟ್ರೆ ನೀವು ಮತ್ತೆ ಒಂದು ಶಿಷ್ಯನಾಗಿ ಒಂದು ಸ್ಟೂಡೆಂಟಾಗಿ ಉಳ್ಕೊತೀರ ಅಂಥ ಒಂದು ಜಾಗದಲ್ಲಿ ಇದ್ದ ಮೇಲೆ ನಾವು ಒಂದು ಸ್ಟೂಡೆಂಟಾಗಿ ನನ್ನ ವಿದ್ಯಾಭ್ಯಾಸಗಳನ್ನ ಮಾಡ್ತಾ ಬಂದೆ ಗುರುಗಳಾಗಿ ನಮ್ಮ ತಂದೆಯವರು ನನ್ನ ತಿದ್ದಾ ಬಂದರು ಒಂದು ನಾವು ಉಪಯೋಗಿಸುವಂಥ ಉಳಿಗಳಿಂದ ಹಿಡಿದು ಕಲ್ಲಿನ ಸೆಲೆಕ್ಷನ್ ತನಕನೂ ನನ್ನನ್ನು ಚಿಕ್ಕ ವಯಸ್ಸಿಂದನೇ ಟ್ರೈನ್ ಮಾಡ್ತಾ ಬರ್ತಿದ್ರು ಆಮೇಲೆ ನಾನು ತುಂಬ ಡಿಸಿಪ್ಲಿನ್ಡ್ ಆಗಿ ಈ ಕೆಲಸದಿಗೆ ಯಾವುದೇ ಒಂದು ಕಾರಣ ಹೇಳ್ತಾ ಇರಲ್ಲ ಇದು ಕಲ್ಲು ಇದು ಗಟ್ಟಿ ನಮ್ಮ ಖುಷಿಗೆ ನಾವು ಕಲ್ಲು ತಂದುಬಿಟ್ಟು ಕಲ್ಲ ಮೇಲೆ ಅಪಾದನೆ ಹೇಳಿ ಕೆಲಸ ಕಮ್ಮಿ ಮಾಡೋವಂಥದ್ದು ನಾನು ಯಾವತ್ತೂ ಮಾಡ್ತಾ ಇರಲಿಲ್ಲ ದಿನನಿತ್ಯ ನಾನು 10 ಗಂಟೆಗಳ ಕಾಲ ಆ್ಯಾವ್ರೇಜ್ ತೊಗೊಂಡ್ರೆ ನಾನು ನನ್ನ ಕಲ್ಲು ಜೊತೆ ನಾನು ಕಳೆದಿದ್ದೀನಿ ಸಮಯ ಇದೆಲ್ಲರ ಒಂದು ನಮ್ಮ ಡಿಸಿಪ್ಲಿನ್ ಜೀವನದಲ್ಲಿ ಮತ್ತು ನಮ್ಮ ಗುರುಗಳಾದ ನಮ್ಮ ತಂದೆಯವರು ಮತ್ತು ಸುತ್ತ ವಾತಾವರಣ ನಮಗೆ ಇವೆಲ್ಲದಕ್ಕೂ ಒಂದು ಅವಕಾಶನ ಮೂಡಿಸ್ತು ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ತಾಯಿ ಚಾಮುಂಡೇಶ್ವರಿಗೆ ಒಂದು ಒಂದು ದೊಡ್ಡ ನಮಸ್ಕಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಳ್ಳೆಯ ಕನಸು ಕಾಣೋರು ಕಲಾವಿದರಾಗ್ತಾರಾ ಗೊತ್ತಿಲ್ಲ ಇವರಂತೆ ಕಲೆಯನ್ನೇ ಉಸಿರಾಡೋರು ಖಂಡಿತ ಆಗ್ತಾರೆ ನಾನು ಸಣ್ಣ ವಯಸ್ಸಿಂದನೇ ಈ ಕೆಲಸ ಶುರು ಮಾಡಿದಾಗ ನನ್ನ ಮನಸ್ಸಲ್ಲಿ ಯಾವಾಗಲೂ ಅನ್ಕೋತಾ ಇದ್ದೆ ನಾನೊಂದು ಕಾಲಕ್ಕೆ ನಾನು ದೊಡ್ಡ ಸ್ಟಾರ್ ಆಗ್ತೀನಿ ನಾನೇನೋ ಒಂದು ದೊಡ್ಡ ಕೆಲಸ ಮಾಡ್ತೀನಿ ನಾನು ದಿನನಿತ್ಯ ಸಣ್ಣ ಕೆಲಸ ಮಾಡ್ತಾ ಇದ್ರು ನನಗೆ ನಾನು ಮೋಟಿವೇಟ್ ಮಾಡ್ಕೊಳ್ಳಿಕ್ಕೆ ಅನ್ಕೋತಾ ಇದ್ದೆ ಈ ಸಣ್ಣ ಕೆಲಸ ನನಗೆ ಮುಂದೆ ದೊಡ್ಡ ಕೆಲಸ ಕಲಿಯೋದಕ್ಕೆ ಒಂದು ದೊಡ್ಡ ಕೆಲಸ ನನಗೆ ಬರುತ್ತೆ ಜೀವನದಲ್ಲಿ ಅದಕ್ಕೆ ನನ್ನ ಟ್ರೈನ್ ಮಾಡ್ತಾ ಇದೆ ಈ ಸಣ್ಣ ಕೆಲಸಗಳು ಅಂತ ಒಂದು ಸಣ್ಣ ಕೆಲಸಗಳನ್ನು ತುಂಬ ಡಿಸಿಪ್ಲಿನ್ಡ್ ಆಗಿ ನೆಗ್ಲೆಕ್ಟ್ ಮಾಡಿದೆ ಕಲೆಗೆ ನೀಡಬೇಕಾದಂಥ ಎಲ್ಲ ನನ್ನ ಪ್ರಯತ್ನಗಳನ್ನ ನೀಡಿ ಕೆಲಸ ಮಾಡ್ತಾ ಬರ್ತಿದ್ವಿ ಸ್ಯಾಕ್ರಿಫೈಸಸ್ ಅಂದರೆ ಅದು ನೀವು ಅಂದಂಗೆ ಸಾಧನೆ ಮಾಡಿರೋ ಎಲ್ಲ ಎಲ್ಲರ ಜೀವನದ ರೀತಿಯೇ ನಮ್ಮದು ಸ್ಯಾಕ್ರಿಫೈಸಸ್ ಇರುತ್ತೆ ಅಂದರೆ ನಾವು ಸಮಯನ ಹೆಚ್ಚು ಮನೆಗೆ ಕೊಡಲಿಕ್ಕಾಗಲ್ಲ ಮತ್ತು ನಮ್ಮದು ಸ್ವಲ್ಪ ಈ ಕಲ್ಲಿನ ಕೆಲಸ ಆದ್ದರಿಂದ ನಾವು ಫಿಸಿಕಲಿನೂ ಸ್ಟ್ರಾಂಗ್ ಆಗಿರಬೇಕಾಗತ್ತೆ ಮೆಂಟಲಿನೂ ಸ್ಟ್ರಾಂಗ್ ಆಗಿರಬೇಕಾಗತ್ತೆ ಆ ಇದಕ್ಕೆ ನನ್ನದೇ ಆದೊಂದು ರೊಟೀನ್ ಬೆಳಗ್ಗೆ ಹೊತ್ತು ಪ್ರತಿನಿತ್ಯ ಒಂದು ಗಂಟೆ ಕಠಿಣ ವ್ಯಾಯಾಮ ನಾನು ಮಾಡ್ತೀನಿ ಯಾಕಂದರೆ ನನಗೆ ನಾನು ವೀಕ್ ಅಂತ ಅನ್ಸ್ಬಿಟ್ರೆ ನಾನು ಕಲ್ಲು ನನ್ನನ್ನು ರೂಲ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ ಸೊ ನಾನು ಕಲ್ಲಿಗೆ ಇಲ್ಲ ನಾನೇ ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳಲಿಕ್ಕೆ ಮತ್ತು ನನ್ನ ಮನಸ್ಸಿಗೆ ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳಲಿಕ್ಕೆ ಒಂದು ವ್ಯಾಯಾಮದ ಒಂದು ಅಭ್ಯಾಸ ಇಟ್ಕೊಂಡಿದ್ದೀನಿ ಸೊ ಆ ವ್ಯಾಯಾಮದ ಅಭ್ಯಾಸದಿಂದ ನನಗೆ ಸ್ವಲ್ಪ ನಾನು ನಮ್ಮ ತಾಳ್ಮೆನೂ ಹೆಚ್ಚಾಗಿರುತ್ತೆ ನೀವು ನೋಡ್ಬೋದು ಕ್ರೀಡಾಪಟುಗಳಲ್ಲಿ ತಾಳ್ಮೆ ಹೆಚ್ಚಿರುತ್ತೆ ಯಾವಾಗಲೂ
ಇದಕ್ಕೆ ನಾನು ರಾಷ್ಟ್ರ ಮಟ್ಟದ ವಾಲಿಬಾಲ್ ಕ್ರೀಡಾಪಟು ಸಹ ಹಾಗೆ ನಾವು ವ್ಯಾಯಾಮದ ಕಡೆ ಗಮನ ನಂತರ ನಮಗೆ ತುಂಬ ಕಾಮ್ ಆಗಿರಬೇಕು ಅಂದ್ರೆ ಸ್ವಲ್ಪ ನನ್ನ ಜನಗಳ ಜೊತೆ ಇಂಟರಾಕ್ಷನ್ಸ್ ಮತ್ತೆ ಡೈಲಿ ಬರುವಂತ ಕಸ್ಟಮರ್ಸ್ ಜೊತೆ ಸ್ವಲ್ಪ ಇಂಟರಾಕ್ಷನ್ಸ್ ಕಮ್ಮಿ ಇರುತ್ತೆ ಯಾಕಂದ್ರೆ ಹೆಚ್ಚು ಸಮಯ ನಾನು ಕಲ್ಲಿಗೆ ಕೊಡಬೇಕಾದ್ರಿಂದ ನಾನು ನಮ್ಮ ಕಸ್ಟಮರ್ಸ್ ಬರುವಂತವರಿಗೆ ತುಂಬ ಜನಕ್ಕೆ ನಾನು ಸ್ಪಂದಿಸಕ್ಕೆ ಕಷ್ಟ ಆಗ್ತಾ ಇದೆ ಈಗ ಅದಕ್ಕೆ ಸ್ವಲ್ಪ ಆದಷ್ಟು ಮೇಲ್ ಥ್ರೂ ಬರುವಂತದ್ದಾಗಲಿ ಈ ಪಬ್ಲಿಕ್ ಸ್ಕಲ್ಪ್ಚರ್ಸ್ ಅಂದ್ರೆ ನಮ್ಮ ಸಮಾಜದ ಮಧ್ಯದಲ್ಲಿ ನಡೆಯುವಂತ ಕೆಲಸಗಳು ಬರೋದಕ್ಕೆ ಸ್ವಲ್ಪ ಆಸಕ್ತಿ ನನಗೆ ಹೆಚ್ಚಾಗಿದೆ ತುಂಬ ಮನೆಗಳಿಗೆ ಸ್ವಂತ ಮನೆಗಳಿಗೆ ತುಂಬ ದೊಡ್ಡ ಶ್ರೀಮಂತರಿಂದ ಸ್ವಂತ ಮನೆಗೆ ಮಾಡಬೇಕನ್ನೋ ಒಂದು ಬೇಡಿಕೆ ಸಹ ಇದೆ ಸ್ವಲ್ಪ ಮನೆಗೆ ಮಾಡಿದ್ರೆ ಬರಿ ಅವರ ಮನೆಗೆ ಮಾತ್ರ ನೋಡ್ಲಿಕ್ಕೆ ಆಗುತ್ತೆ ನನ್ನ ಕಲಾಕೃತಿಗಳು ಹೊರಗಿನವ್ರಿಗೆ ಸಾಮಾನ್ಯ ಜನರ ಮಧ್ಯದಲ್ಲಿ ಇರಬೇಕು ನನ್ನ ಕಲಾಕೃತಿ ಅನ್ನೋ ಒಂದು ದೊಡ್ಡ ಆಸೆ ನನಗೆ ಚಿಕ್ಕ ವಯಸ್ಸಿಂದನೂ ಸೊ ನಾನು ಸಮಾಜದ ಮಧ್ಯೆ ಇರುವಂಥ ಕಲಾಕೃತಿಗಳನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸೆಲೆಕ್ಟ್ ಮಾಡ್ಕೋತೀನಿ ಒಂದು ನೀವು ಅಂದಂಗೆ ತುಂಬ ಆಪ್ಷನ್ಸ್ ಇದ್ದಾಗ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋ ಅಂತ ಈ ಸಿಚುವೇಶನ್ ಈಗ ಬಂದಿದ್ದೀನಿ ಮೊದಲು ಆಗಿರಲಿಲ್ಲ ಮೊದಲು ತುಂಬ ನಾವು ದೊಡ್ಡ ಮನೆಯಲ್ಲಿ ಬೆಳೆದ್ರು ಅದೇ ಅದರದೇ ಆದ ಕಷ್ಟ ಇರುತ್ತೆ ಪ್ರತಿಯೊಂದು ಆರ್ಟಿಸ್ಟು ಈಗ ಬೇಕಪ್ಪ ತಿಂಗಳು ಮನೆ ಖರ್ಚಿಗೆ ಬೇಕು ಈ ರೀತಿ ತೊಗೊಳ್ಳೋಂಥದ್ದು ಇತ್ತು ಬಟ್ ಈಗಲೂ ಎಲ್ಲ ತೊಗೋಬೇಕು ಅಂತ ಆಸೆ ಇದೆ ಆದರೆ ನಾನು ತೊಗೊಂಡು ಬೇರೆಯವ್ರಿಗೆ ಔಟ್ಸೋರ್ಸ್ ಮಾಡೋದು ಆಮೇಲೆ ನಾನು ಮಾಡಿದ ರೀತಿ ಬರೆದಿದ್ದಾಗ ಕಸ್ಟಮರ್ಗೆ ಮೋಸ ಮಾಡಿದಾಗೆ ಆಗುವಂಥದ್ದು ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾನು ಆದಷ್ಟು ಸೆಲೆಕ್ಟೆಡ್ ಆರ್ಟ್ ಪ್ರಾಜೆಕ್ಟ್ನ ತೊಗೊತೀನಿ ಸೊ ಆರ್ಟ್ನ ಕಮರ್ಷಿಯಲ್ ಎರಡರ ಮಧ್ಯೆ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಕಮರ್ಷಿಯಲ್ ಹೋದ್ರೆ ಏನಾಗುತ್ತೆ ಆರ್ಟ್ ಕಳ್ಕೊಳ್ಳುತ್ತೆ ತುಂಬ ಆರ್ಟ್ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ರೆ ನಮ್ಮ ಆರ್ಥಿಕತೆ ಸ್ವಲ್ಪ ಹಿಂದೆ ಹೋಗುತ್ತೆ ತುಂಬ ನಾವು ಸಮಯ ಕೊಟ್ಟು ಒಂದು ಕಲ್ಲಿನ ಒಂದು ಕೃತಿ ಮಾಡಿದಾಗ ಅದರದ್ದು ಮೌಲ್ಯನೂ ಸಹ ಹೆಚ್ಚಾಗುತ್ತೆ ತುಂಬ ಕಾಸ್ಟ್ಲಿ ಆಗುತ್ತೆ ಕಸ್ಟಮರ್ಗೆ ಸೊ ಇವೆರಡನ್ನೂ ನಾವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಅದ್ರ ಜೊತೆ ದಿನನಿತ್ಯ ನಾನು ಕಲಿಕೆ ಮತ್ತು ಅಪ್ಡೇಟ್ ಆಗ್ತಿರಬೇಕು ದಿನನಿತ್ಯ ನಂದು ಲೈನ್ ಡ್ರಾಯಿಂಗ್ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಡೈಲಿ ಒನ್ ಅವರ್ ನಾನು ಅಥವಾ ಹಾಫ್ ಅನ್ ಅವರ್ ನಾನು ಎಷ್ಟೇ ಕೆಲಸ ಇದ್ದರೂ ಮುಗಿಸಿ ನಾನು ಒಂದು ಅರ್ಧ ಗಂಟೆ ಡ್ರಾಯಿಂಗ್ ಬರೋ ಅಭ್ಯಾಸ ಮಾಡ್ಕೋತೀನಿ ಆ್ಯಂಡ್ ಆ್ಯಂಡ್ ಐ ಕೋಆರ್ಡಿನೇಷನ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಮತ್ತು ಹ್ಯೂಮನ್ ಅನಾಟಮಿ ಬಗ್ಗೆ ಸ್ವಲ್ಪ ನಾನು ಅಧ್ಯಯನ ಮಾಡ್ತೀನಿ ಯಾಕಂದರೆ ನೈಜ ಕಲೆ ಅಂದರೆ ರಿಯಲಿಸ್ಟಿಕ್ ಕಲೆ ಬಗ್ಗೆನೂ ಗಮನ ಕೊಡಲಿಕ್ಕೆ ನಾನು ಹ್ಯೂಮನ್ ಅನಾಟಮಿ ಬಗ್ಗೆನೂ ಸಹ ಬುಕ್ಸ್ಗಳನ್ನ ಓದೋಂಥ ಅಭ್ಯಾಸ ಇಟ್ಕೊಂಡಿದ್ದೀನಿ ಬೆಳಕಿಗೆ ಬಾರದ ಎಲ್ಲ ಕಲಾವಿದರಿಗೂ ವೇದಿಕೆ ಕಲ್ಪಿಸಲು ಮಾಧ್ಯಮವನ್ನು ಕೋರಿದ ಸಮಾಜ ಸುಧಾರಕ ನನಗೆ ಏನನ್ನಿಸ್ತಿತ್ತು ನಮ್ಮ ಟಿ ವಿ ಕಲಾವಿದರಂತ ಹೇಳ್ತೀವ ನಾವು ಚಿತ್ರದಲ್ಲಿ ನಟಿಸುವಂಥವ್ರು ಧಾರಾವಾಹಿ ನಟಿಸೋ ತುಂಬ ಪ್ರಚಾರಕ್ಕೆ ಜಲ್ದಿ ಬರ್ತಾರೆ ಅವ್ರಿಗೆ ಆದ ಒಂದು ರೆಕಗ್ನಿಷನ್ ಸಣ್ಣದಾದ್ರೂ ಜನಕ್ಕೆ ಮುಟ್ಟುತ್ತೆ ಅದು ತಲುಪುತ್ತಿತ್ತು ನನಗೆ ಅನ್ನಿಸ್ತಿತ್ತು ನಾವು ಇಷ್ಟು ಕಟ್ ನಾನಂತಲ್ಲ ನನ್ನಂತೆ ಶ್ರಮ ಪಡೋ ಎಷ್ಟೊಂದು ಜನ ಕಲಾವಿದರು ಟೈಮ್ ಲೇಟಿಗೆ ಬರೋಲ್ಲ ಅವ್ರಿಗೆ ಎಲ್ಲೋ ಮಿಸ್ ಆಗ್ತಾ ಇದೆ ಅವ್ರ ಶ್ರಮಕ್ಕೆ ಅವರು ಜನಕ್ಕೆ ಪ್ರಚಾರಕ್ಕೆ ಸಿಗ್ತಾ ಇಲ್ಲ ಅವ್ರಿಗೆ ಜನಗಳ ಜೊತೆ ಒಂದು ಸಂಬಂಧ ಬೆಳೆಸ್ಕೊಳ್ಳೋಕೆ ಆಗ್ತಾ ಇಲ್ಲ ಆ ವಿಷಯದಲ್ಲಿ ನಾನು ಸ್ವಲ್ಪ ಅದೃಷ್ಟವಂತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಈಗ ನೋಡಿ ನನಗೆ ಚಿಕ್ಕ ವಯಸ್ಸಿಗೆ ಭಾಳಷ್ಟು ಅವಕಾಶಗಳು ಕೂಡಿ ಬಂತು ಸೊ ಅದಕ್ಕೆ ಒಂದು ನನ್ನ ಡಿಸಿಪ್ಲಿನ್ ಕಾರಣ ಅಂತ ಹೇಳ್ಬೋದು ಮತ್ತು ನಮ್ಮ ತಂದೆಯವ್ರ ಮಾರ್ಗದರ್ಶನ ಅಂತ ಹೇಳ್ಬೋದು ಬಟ್ ನನಗೆ ಅವಕಾಶಗಳು ಬಂದಿದ್ದನ್ನು ಭಾಳ ಶ್ರದ್ಧೆಯಿಂದ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ನನಗೆ ಮೊದಲನೇದು ನಮ್ಮ ಆಡಿಂಗ್ ಸರ್ಕಲ್ದು ಜಯಚಾಮರಾಜ ಒಡೆಯರ್ದು ನನಗೆ ಪ್ರತಿಮೆ ಸಿಕ್ಕಿದಾಗ ನನಗೆ ಆಗ 32 ವರ್ಷ ಅನಿಸುತ್ತೆ ಆಗ ನನಗೆ ಒಬ್ಬರು ಕಮಿಷನರ್ ಈ ಹುಡುಗಂಗೆ ಹೇಗೆಪ್ಪ ಕೊಡೋದು ಅನ್ನೋ ಒಂದು ಗೊಂದಲ ಇದ್ದಾಗ ನಾನು ಅವ್ರಿಗೆ ಹೇಳ್ತಿದ್ದೆ ಸರ್ ನೀವು ಏನು ದುಡ್ಡು ಕೊಡೋದು ಬಿಡಿ ನಾನು ಮಾಡ್ಕೊಡ್ತೀನಿ ಚೆನ್ನಾಗಿದ್ರೆ ತೊಗೊಳ್ಳಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟು ಒಂದು ಮಾರ್ಬಲ್ ಪ್ರತಿಮೆ ಮಾಡಿದ್ದೀನಿ ಸೊ ಹಂಗೆ ಒಂದು ಅವಕಾಶಗಳನ್ನ ನಾವು ಗ್ರ್ಯಾಬ್ ಮಾಡಬೇಕಾಗತ್ತೆ ಪ್ರಚಾರ ಸಿಗೋದು ತುಂಬ ನಿಧಾನ ಕಂಪೇರ್ ಟು ನೀವು ಬೇರೆ ದೃಶ್ಯ ಮಾಧ್ಯಮ ಕಲಾವಿದರಿಗೆ ಹೋಲಿಸ್ಕೊಂಡ್ರೆ ನಮ್ಮಂಥ ಕಲಾವಿದರಿಗೆ ತುಂಬ ವಿರಳ ಮೋಸ್ಟ್ಲಿ ನೀವೇ ನೋಡ್ಬೋದು ನನ್ನಂಥ ಶಿಲ್ಪಿಗಳು ಎಷ್ಟೋ ಇದ್ರೂ ಅದರಲ್ಲಿ ಒಬ್ಬರು ಇಬ್ಬರು ಮಾತ್ರ ನಾವು ಪ್ರಚಾರಕ್ಕೆ ಬರ್ತಾ ಇದ್ದೀವಿ ಸೊ ಒಂದು ನಾನು ಸಿನ್ಸಿಯರಾಗಿ ಕೇಳಬೇಕು ಅಂದರೆ ಈಗ ಟಿ ವಿ ಪ್ರೋಗ್ರಾಮ್ ಎಲ್ಲ ಇಂಟರ್ವ್ಯೂಸ್ ಮಾಡ್ತಿದ್ದಾರೆ ಸೊ ಬೇರೆ ಕಲಾವಿದರು ಬೇರೆ ಫೀಲ್ಡಲ್ಲಿ ಸಾಧನೆ ಮಾಡಿರೋರನ್ನು ಸಹ ನೀವು ಒಮ್ಮೊಮ್ಮೆ ಪರಿಚಯ ಮಾಡಿಸಿದಾಗ ಏನಾಗುತ್ತೆ ಅಂದರೆ ಒಬ್ಬರು ಪೇರೆಂಟ್ಸಿಗೆ ಒಬ್ಬರು ನೋಡಿ ಕಲ್ಗೆಲ್ಸಕ್ಕೆ ಕಲಿಸ್ಬೇಕು ಅಂತ ನನ್ನ ಕೆಲಸಕ್ಕೇ ಯಾರೋ ಪೇರೆಂಟ್ಸ್ಗೆ ಇಷ್ಟ ಇದ್ದರೆ ಅವ್ರಿಗೆ ಹಿಂಜರ್ತಾ ಇರುತ್ತೆ ಅವ್ರಿಗೆ ಏನಾಗುತ್ತೆ ಅಯ್ಯೋ ಬರೀ ಕಲ್ಲು ಕೊಟ್ಟವನಲ್ವಾ ಕಲ್ಗೆಲ್ಸ ಮಕ್ಕಳು ಯಾಕೆ ಕಷ್ಟಪಡಬೇಕು ಅನ್ನೋ ಹಿಂಜರ್ತಾ ಇರುತ್ತೆ ನೀವು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡೋರನ್ನ ನೀವು ಪ್ರತಿ ವಾರ ಒಂದು ಸಲ ಮಾಡಿ ಬಿಡಬಾರ್ದು ಪ್ರತಿ ವಾರ ನೀವು ಸ್ವಲ್ಪ ಒಂದು ಡಿಸಿಪ್ಲಿನಾಗಿ ಮಾಡ್ತಾ ಬರ್ತಿದ್ರೆ ನೋಡಿ ಕಲಾವಿದರು ಪೇರೆಂಟ್ಸ್ಗೆ ಅವ್ರ ಮಕ್ಕಳನ್ನ ಈ ದಾರಿಲುವೇ ನಾವು ಒಂದು ಕರಿಯರ್ನ ಬೆಳೆಸ್ಬೋದಾ ಇಂಥ ಸಾಧಕರನ್ನ ನೀವು ಪರಿಚಯ ಮಾಡಿಕೊಡ್ಬೇಕು ಮಾಧ್ಯಮದವರು ಇನ್ನು ಬೇರೆ ಕ್ಷೇತ್ರದಲ್ಲಿ ಭಾಳಷ್ಟು ಸಾಧನೆ ಮಾಡೋರು ಇರ್ತಾರೆ ಒಂದು ಸಣ್ಣ ಕತೆ ಮುಖಾಂತರನೇ ಅವ್ರನ್ನ ಒಂದು ಪರಿಚಯ ಅವ್ರದ್ದು ಜೀವನ ಶೈಲಿ ಮತ್ತು ಇದರಲ್ಲೂ ನಾವು ಬದುಕ್ಬೋದು ಖುಷಿಯಾಗಿರ್ಬೋದು ಆರ್ಥಿಕವಾಗೂ ನೀವು ಬೆಳಿಬೋದು ಅನ್ನೋ ಒಂದು ಕಾನ್ಫಿಡೆನ್ಸನ್ನ ನೀವು ಪೇರೆಂಟ್ಸಿಗೆ ಕೊಟ್ಟರೆ ನಾವು ಹೇಗೆ ಈಗ ಫಾರಿನಲ್ಲಿ ಅವ್ರ ಮಕ್ಕಳಿಗೆ ಏನು ಇಷ್ಟ ಇರ್ತದೆ ಅದು ಮಾಡೋಕ್ಕೆ ಬಿಡ್ತಾರೆ
ಅನ್ನೋ ಒಂದು ಕಲ್ಚರ್ ನಮಗೆ ನಮ್ಮಲ್ಲಿ ಶುರು ಆಗುತ್ತೆ. ನಮ್ಮಲ್ಲಿ ಬಾಕ್ಸ್ ಟೈಪ್ ಥಿಂಕಿಂಗ್ ನಾವು ಇಂಜಿನಿಯರ್ ನಾನು ಆ್ಯಕ್ಚುಲಿ ಎಂ ಬಿ ಎ ಪದವೀಧರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಜೊತೆಗೆ ಸಾಫ್ಟ್ವೇರ್ ಕಂಪ್ನಿ ಕೆಲಸನ ಮಾಡ್ತಾ ಇದ್ದೆ. ನಾನು ಕೆಲಸ ಬಿಟ್ಟಾಗ ಬಂದಾಗ ನನ್ನ ಕಥೆನೂ ಅದೇ ಇತ್ತು. ನಮ್ಮ ತಾಯಿ ನಾನು 2 ವರ್ಷ ಕನ್ವಿನ್ಸ್ ಮಾಡ್ತಿದ್ದೀನಿ, ಅಮ್ಮ ಇಲ್ಲ ನಾನು ಕೆಲಸ ಮಾಡ್ತೀನಿ, ಅಪ್ಪ ಇಲ್ಲ ಅವ್ರು ನೋಡಿದ್ರು ಅಮ್ಮ ಅಪ್ಪನ ಶ್ರಮ ನೋಡಿದರು. ದಿನ ಅವರು ಬೆವರು ಸುರಿಸಿ ಕೆಲಸ ಮಾಡೋವಂಥದ್ದು, ಒಂದು ಟವಲ್ ಮೇಲೆ ಹೆಗಲ್ ಮೇಲೆ ಟವಲ್ ಇಟ್ಕೊಂಡು ಯಾವಾಗಲೂ ಬೆವರು ಹೊರಿಸ್ಕೊಂಡು ಕೆಲಸ ಮಾಡೋವಂಥದ್ದು. ನಮ್ಮ ಅಮ್ಮನಿಗೆ ಅದು ಇಷ್ಟ ಇಲ್ಲ, ಇವನು ಐರನ್ ಬಟ್ಟೆ ಹಾಕೊಂಡು ಹೋಗ್ಬೇಕಪ್ಪ ಈಚೆಗೆ ಅಂತ ಅವ್ರ ಇಷ್ಟ. ಎಲ್ಲ ತಾಯಿಗಳದ್ದು ತಾಯಂದಿರೋದು ಅದೇ ಇಷ್ಟ ಇರುತ್ತೆ, ಅವ್ರ ಮಕ್ಕಳು ಒಳ್ಳೆ ಬಟ್ಟೆ ಹಾಕಿ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಅಂತ. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಈ ಒಂದು ಕ್ಷೇತ್ರಕ್ಕೆ ಕರ್ಕೊಬಂದ್ವಿ. ಒಂದು ರೆಕಗ್ನಿಷನ್ ನೀವು ಹೇಳಿದಾಗೆ ನನಗೆ ಭಾರತ ಸರ್ಕಾರದಿಂದ ಸಿಗುತ್ತೆ, ದಕ್ಷಿಣ ಭಾರತ ಯುವ ಪ್ರತಿಭಾ ಪುರಸ್ಕೃತ ಸೌತ್ ಇಂಡಿಯನ್ ಯಂಗ್ ಟ್ಯಾಲೆಂಟೆಡ್ ಅವಾರ್ಡ್ ನನಗೆ ಬರುತ್ತೆ ಅಲ್ಲಿ. ಆಗ ನಮ್ಮ ತಾಯಿಗೆ ಸಮಾಧಾನ ಆಗುತ್ತೆ. ಸೊ ಆ ರೀತಿ ನೀವೊಂದು ಕಾರ್ಯಕ್ರಮ ಮಾಡೋದ್ರಿಂದ, ಒಂದು ಪ್ರಚಾರಕ್ಕೆ ಕಲಾವಿದರನ್ನ ತರೋದ್ರಿಂದ ಈ ಪೇರೆಂಟ್ಸ್ನಲ್ಲಿರೋ ಒಂದು ಏನಂತಾರೆ ಆ ಡೌಟ್, ಕರಿಯರ್ ಮಕ್ಕಳು ಬದುಕ್ಬೋದಾ ಇದರಲ್ಲಿ ಅನ್ನೋ ಒಂದು ಡೌಟ್ ಹೋಗುತ್ತೆ. ಮತ್ತು ಅದರಲ್ಲಿ ಅವರು ಒಂದು ಕಾನ್ಫಿಡೆನ್ಸ್ ಯಾವಾಗಿರುತ್ತೆ ಮಕ್ಕಳನ್ನ ಪೋಷಿಸ್ತಾರೆ ಚಿಕ್ಕ ವಯಸ್ಸಿನಲ್ಲೇ. ಆಮೇಲೆ ಇನ್ನಂಥ ಭಾಳಷ್ಟು ನನಗಿಂತ ಉತ್ತಮ ಸಾಧನೆ ಮಾಡುವಂಥ ಭಾಳಷ್ಟು ಜನ ನಮ್ಮ ದೇಶಕ್ಕೆ ಸಿಗ್ತಾರೆ ಸರ್. ಈ ಸಾಧನೆ ಸುಲಭದ ಸ್ವತ್ತಲ್ಲ, ತನ್ನನ್ನು ಜಯಿಸಿ ಇಡೀ ಜಗತ್ತನ್ನೇ ಮೋಡಿ ಮಾಡಿದ ದಿಗ್ವಿಜಯ. ನೋಡಿ, ಒಂದು ಗುಂಪಲ್ಲಿ ಶಕ್ತಿ ಇದೆ ಅನ್ನೋ ಒಂದು ಗಾದೆನ ನಾನು ಯಾವತ್ತೂ ನೆನ್ಪಿಟ್ಕೋಬೇಕು. ನೋಡಿ, ನಾ ಒಬ್ಬನೇ ಸಾಧನೆ ಮಾಡೋಕ್ಕಾಗಲ್ಲ. ಈಗ ನಮ್ಮ ಬೇಲೂರಲ್ಲಿ ಬಿಟ್ಟು ತಗೋತೀರ ಅಂದರೆ ನೀವು ಅಲ್ಲಿ ಸಾವಿರಾರು ಜನ ಶಿಲ್ಪಿಗಳು ಕೆಲಸ ಮಾಡಿದ್ದಾರೆ. ಮೊದಲು ಒಂದು ಗುಂಪಾಗಿ ನಾವು ಉಳ್ಕೊಬೇಕಾಗತ್ತೆ, ನಂತರ ವಿದ್ಯೆನ ನಾವು ನಮ್ಮ ಹಿಂದಿನ ಟ್ರೆಡಿಷನಲ್ಲೂ ಸ್ವಲ್ಪ ಒಂದು ಇಶ್ಯೂಸ್ ಇದೆ. ಸ್ವಂತ ಅಪ್ಪನೇ ಮಕ್ಕಳಿಗೆ ಹೇಳ್ಕೊಡಲ್ಲ ನೀವು, ಅದೇ ರೀತಿ ನಮಗೆ ಈ ಶಿಲ್ಪದ ಶಾಸ್ತ್ರನೂ ಅಷ್ಟೇ. ಸ್ವಲ್ಪ ಹಿಂದಿನವರು ಏ ಅಷ್ಟು ಜಲ್ದಿ ಹೇಳ್ಕೊಡ್ಬಾರ್ದು, ಯಾಕೆ ಹೇಳ್ಕೊಡ್ಬೇಕು, ಆಮೇಲೆ ನಿಮಗೆ ಆಯುರ್ವೇದದಲ್ಲೂ ಇದೇ ನಮಗೆ ಒಂದು ಅಭ್ಯಾಸ ಆಗಿ ನಾವು ಆಯುರ್ವೇದನ ಸುಮಾರಾಗಿ ಒಂದು ಎಷ್ಟೋ ವಿಷಯಗಳನ್ನ ನಾವು ಕಳ್ಕೊಂಡಿದ್ದೀವಿ. ಕಾರಣ ಏನಂದರೆ ನಾವು ಇನ್ನೊಬ್ರಿಗೆ ಹೇಳ್ಕೊಡೋದನ್ನು ಹಿಂದಿನವರು ಸ್ವಲ್ಪ ಹೋಲ್ಡ್ ಮಾಡಿದರು. ನನ್ನ ಅನಿಸಿಕೆ ಪ್ರಕಾರ ನಾವೇನು ಕಲಿತೀವಿ, ಕಲಿತಿದ್ದನ್ನು ಹೇಳ್ಕೊಟ್ರೆ ಆ ಮಕ್ಕಳಿಗೆ, ನೋಡಿ ನಾನು ಕಲೀಲಿಕ್ಕೆ ಸುಮಾರು ಒಂದು 10 ವರ್ಷ ಸಮಯ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ, ನಾನು ಅದನ್ನು ಹೇಳ್ಕೊಡೋಕ್ಕೆ ನಿಮ್ಮ ಇನ್ನೊಬ್ಬರು ಮಕ್ಕಳಿಗೆ 1 ವರ್ಷ ಹೇಳ್ಕೊಡ್ಬೋದು. ಅವ್ರದ್ದು 9 ವರ್ಷದ ಸಮಯನ ನಾನು ಯಾವಾಗ ಸೇವ್ ಮಾಡ್ತೀನಿ, ಆ ಸಮಯ ಅವರಿಗೆ ಆರ್ಥಿಕವಾಗಿ ಒಂದು ಸಬಲೀಕರಣ ಆಗೋಕ್ಕೆ, ಸಣ್ಣ ವಯಸ್ಸಿನಲ್ಲೇ ಒಂದು ಅರ್ನಿಂಗ್ಸ್ ಮನೆಗೆ ಬೇಕಾಗಿರೋವಂಥ ಸಮಯದಲ್ಲಿ ಅವರು ಅರ್ನ್ ಮಾಡೋವಂಥ ಒಂದು ಟೈಮ್ ಬರುತ್ತೆ. ಅರ್ನ್ ಮಾಡೋಕ್ಕೆ 10 ವರ್ಷ ಟೈಮ್ ತಗೊಬಿಟ್ಟಾಗ ಒಂದು ಮಧ್ಯದಲ್ಲಿ ಬಿಟ್ಟೋಗೋವಂಥದ್ದು ಜಾಸ್ತಿ ಇರುತ್ತೆ. ಸೊ ಇದರಿಂದ ನಮಗೆ ಗುರುಕುಲ ಪದ್ಧತಿಯಲ್ಲಿ ನಾನು ಒಂದು 5 ಮಕ್ಕಳುಗಳಿಗೆ ಪ್ರತಿ ವರ್ಷ ಉಚಿತವಾಗಿ ಊಟ ಮತ್ತು ವಸತಿ ಕೊಟ್ಟು 1 ವರ್ಷ ಟ್ರೈನ್ ಮಾಡಿ ಅವ್ರವ್ರ ಊರಲ್ಲಿ ಹೋಗಿ ಮಾಡೋವಂಥ ಒಂದು ಕೆಲಸ ಒಂದು 5-10 ವರ್ಷದಿಂದ ಆಗ್ತಾಯಿದೆ. ಈಗ ಸ್ವಲ್ಪ ಏನಾಗ್ತಾಯಿದೆ, ಇನ್ನೂ ಜಾಸ್ತಿ ಒಂದು 10 ಜನ ಮಕ್ಕಳಿಗೆ ಮಾಡೋಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ತಾಯಿದ್ದೀನಿ. ಅವ್ರ ಮಕ್ಕಳಿಗೆ ಮಲ್ಕೊಳ್ಳಿಕ್ಕೆ ಉಳ್ಕೊಳ್ಳಿಕ್ಕೆ ಅವ್ರಿಗೆ ಅಭ್ಯಾಸ ಹೆಂಗಿರುತ್ತೆ ಅಂದರೆ ಬೆಳಗ್ಗೆ ಹೊತ್ತು ನಮಗೆ ಒಂದು ಏನಂತೀವಿ ಆಗಮಶಾಸ್ತ್ರದ ಬಗ್ಗೆ ಒಂದು ಕ್ಲಾಸಸ್ ಇರುತ್ತೆ. ಅಲ್ಲಿ ಒಬ್ಬರು ನಮ್ಮ ಆಗಮಶಾಸ್ತ್ರದ ಒಬ್ಬರು ಟೀಚರ್ಸ್ ಬಂದು ಕ್ಲಾಸ್ ತೊಗೊತಾರೆ. ಅಲ್ಲಿ ಅವ್ರಿಗೆ ಶಿಲ್ಪಶಾಸ್ತ್ರದ ಬಗ್ಗೆ ಒಂದು ಅಭ್ಯಾಸ, ನಂತರ ನನ್ನ ಜೊತೆ ಅವರು ಕೆಲಸ ಮಾಡ್ತಿರ್ತಾರೆ. ಇದು ಪ್ರಾಕ್ಟಿಕಲ್ ವರ್ಕ್ ಆದ್ದರಿಂದ ಇದು ಅಪ್ಲೈಡ್ ಸೈನ್ಸ್ ನಮ್ಮ ಶಿಲ್ಪಶಾಸ್ತ್ರ. ಸೊ ನನ್ನ ಜೊತೆ ಅವ್ರು ಕೆಲಸ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಕಲ್ಲನ್ನು ಹೇಗೆ ತೊಗೊಂಡೋಗಿ ಸ್ಟೇಜ್ ಬೈ ಸ್ಟೇಜ್ ಮಾಡಿ ನಾವು ನಮ್ಮ ಒಂದು ಅತ್ಯುತ್ತಮ ಕಲಾಕೃತಿ ಮಾಡಿ ನಮ್ಮ ಕಸ್ಟಮರ್ಸ್ನ ಹೇಗೆ ನಾವು ಆಕರ್ಷಿತರಾಗಿ ಮಾಡ್ಬೋದು, ಅವ್ರು ಯಾವಾಗ ಅದು ಇಷ್ಟ ಆಗುತ್ತೆ ಅದಕ್ಕೆ ನಿಮಗೆ ಲೆಕ್ಕ ಹಾಕೋಲ್ಲ ದುಡ್ಡು. ಸೊ ಹಾಗೆ ಹೇಗೆ ಮಾಡ್ಬೋದು ಅನ್ನೋದನ್ನ ನನ್ನ ಹತ್ರ ಟ್ರೈನಿಂಗ್ ಆಗುತ್ತೆ. ನಂತರ ಸಂಜೆ ಬರಬೇಕಾದ್ರೆ ಅವ್ರ ಜೊತೆ ನಾನು ಡ್ರಾಯಿಂಗ್ ಕೂತ್ಕೊಂಡು ಎಲ್ಲರಿಗೂ ಒಂದು ಡ್ರಾಯಿಂಗ್ ಅಭ್ಯಾಸ ಮಾಡಿಕೊಂಡು ದಿನನಿತ್ಯ ಮಕ್ಕಳು ಏನು ಡ್ರಾಯಿಂಗ್ ಮಾಡ್ತಾಯಿದ್ದಾರೆ ಒಂದು ಡೇಟ್ ಹಾಕಿ ಬರೆಯುವಂಥದ್ದು. ಸೊ ಒಂದು 6 ತಿಂಗಳಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾಯಿದೆ, ಆಮೇಲೆ ನಮ್ಮ ಶಿಲ್ಪಶಾಸ್ತ್ರದಲ್ಲಿ ಪರ್ಟಿಕ್ಯುಲರ್ ಪಾಯಿಂಟ್ ಬಗ್ಗೆ ಕಾನ್ಸಂಟ್ರೇಷನ್ ಆಗಿ ಕೈಗಳ ಬಗ್ಗೆ ಇರ್ಬೋದು, ಆಯುಧಗಳ ಬಗ್ಗೆ ಇರ್ಬೋದು, ಕಿರೀಟದ ಬಗ್ಗೆ ಇರ್ಬೋದು, ಅಲಂಕಾರಗಳ ಬಗ್ಗೆ ಇರ್ಬೋದು. ಸೊ ಈಚ್ ಪರ್ಟಿಕ್ಯುಲರ್ ಇದ್ರ ಬಗ್ಗೆ ನಾವು ಸ್ಪೆಷಲ್ಲಾಗಿ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಒಂದೊಂದು ವಿಗ್ರಹದಲ್ಲಿ ಒಂದು ವಿಭಿನ್ನತೆ, ಒಂದು ಅಲಂಕಾರ ಎಲ್ಲವನ್ನು ಅವ್ರಿಗೆ ಕಲಿತಾ ಇದ್ದಾರೆ. ಅದೆಲ್ಲ ಮಾಡ್ತಾ ಇದ್ದಾಗ ನಮಗೆ ಮಾತಿಂದ ಮಾತಿಗೆ ಹುಡುಗ ಚೆನ್ನಾಗಿ ಮಾಡ್ತೇನೆ ಹುಡುಗ ಚೆನ್ನಾಗಿ ಮಾಡ್ತೇನೆ ಅಂತ ಕಸ್ಟಮರ್ ಬಾಯಲ್ಲಿ ಯಾವಾಗ ಓಡಾಡುತ್ತೆ ಅವರೊಬ್ಬ ಕಲಾವಿದನಾಗಿ ಉಟ್ಕೊತಾನೆ. ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇದು ಅಪ್ಲೈಡ್ ಸೈನ್ಸ್ ಆಗಿರುತ್ತೆ, ಇದರಲ್ಲಿ ಮ್ಯಾಥಮೆಟಿಕ್ಸ್ ಇರುತ್ತೆ, ರೇಷಿಯೋಸ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಆರ್ಟ್ ಇರುತ್ತೆ. ಸೊ ನನ್ನದೊಂದು ಫಾರ್ಮುಲಾ ನಾನು ಇಟ್ಕೊಂಡಿರೋದೆ ಅಂದರೆ ಒಂದು ಸ್ಕಲ್ಪ್ಚರಲ್ಲಿ, ಈಗ ಸಾಮಾನ್ಯವಾಗಿ ಸಣ್ಣ ಸ್ಕಲ್ಪ್ಚರಲ್ಲಿ ದೊಡ್ಡ ಮಿಸ್ಟೇಕ್ಸೂ ಸಣ್ಣದಾಗಿ ಕಾಣುತ್ತೆ, ಆದರೆ ದೊಡ್ಡ ಸ್ಕಲ್ಪ್ಚರ್ಸಲ್ಲಿ ಸಣ್ಣ ಮಿಸ್ಟೇಕು ದೊಡ್ಡದಾಗಿ ಕಾಣುತ್ತೆ. ನಮಗೆ ಯಾವಾಗ ಈ ವಿಷಯದ ಬಗ್ಗೆ ಒಂದು ಗಮನ ಇರುತ್ತೆ, ನಾವು ಪ್ರತಿಯೊಂದು ಪಾಯಿಂಟ್ಸ್ಗಳ ಬಗ್ಗೆ ಒಂದು ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಈಗ ಗಾತ್ರ, ನೀವು 5 ಅಡಿ ಮಾಡಬೇಕಾದ್ರೆ ಒಂದು ಟೆಕ್ನಿಕ್ಸ್ ಬೇಕಾಗತ್ತೆ, ಅದು 20 ಅಡಿ ಮಾಡಬೇಕಾದ್ರೆ ಒಂದು ಟೆಕ್ನಿಕ್ಗಳು ಬೇಕಾಗತ್ತೆ. ಅದನ್ನು ನೀವು
ಎರಡು ರೀತಿ ನಾವು ಡೈವರ್ಸಿಫೈ ಮಾಡ್ತೀವಿ. ಒಂದು ನಿಮಗೆ ಅಭ್ಯಾಸಗಳು ಅಂದರೆ ಎಕ್ಸ್ಪೀರಿಯನ್ಸ್ ಇಂದ ಬರುವಂಥದ್ದು, ನಂತರ ಅದಕ್ಕೆ ನೀವು ನಿಮ್ಮದೇ ಆದ ಒಂದು ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕಾಗತ್ತೆ, ರೇಷಿಯೋಸ್ ಮಾಡ್ಕೊಬೇಕಾಗತ್ತೆ. ನೀವು ಹೇಳ್ದಂಗೆ ಹ್ಯೂಮನ್ ಅನಾಟಮಿ ಬಗ್ಗೆ ತಿಳ್ಕೊಂಡಿದ್ದೀರಿ ಯಾಕೆ ಅಂತ ಹೇಳಿದ್ರೆ, ನೋಡಿ ನಮ್ಮ ಒಂದು ನಾವು ನಿಮಗೆಲ್ಲ ಗೊತ್ತು, ನಾವೆಲ್ಲ ಮನುಷ್ಯರೆಲ್ಲ ಒಂದು ಕೋತಿ ಜಾತಿಗೆ ಸೇರಿದವರು, ನಂತರ ನಾವು ಈಗ ನಡೆಯೋದಕ್ಕಾಗಿದ್ದೀವಿ. ನಮ್ಮ ಬಾಡಿ ತುಂಬ ಟ್ರಾನ್ಸ್ಫಾರ್ಮ್ ಆಗಿದೆ, ಮಿಲಿಯನ್ಸ್ ಆಫ್ ಇಯರ್ಸ್ ತಗೊಂಡು ನಾವು ಎರಡು ಕಾಲು ನಡೆಯೋಂಗೆ ಆಗಿದ್ದೀವಿ. ತುಂಬ ಕಾಂಪ್ಲಿಕೇಶನ್ ಇದೆ, ನೋಡೋಕ್ಕೆ ಸಿಂಪಲ್ ಆಗಿದ್ರೂ ನಮ್ಮದು ಹ್ಯೂಮನ್ ಅನಾಟಮಿ ತುಂಬ ಕಾಂಪ್ಲಿಕೇಶನ್ ಆಗಿರುತ್ತೆ. ಅದರಿಂದ ಪ್ರತಿಯೊಂದಕ್ಕೂ ನಾವು ಒಂದು ಸಂಬಂಧನ ಹುಡುಕಬೇಕಾಗತ್ತೆ. ಯಾಕಂದರೆ ನಾವು ನಾಲ್ಕು ಕಾಲು ನಡೆಯೋರು, ಈಗ ಎರಡು ಕಾಲು ನಡೆಯೋಂಗೆ ಆಗಿದ್ದೀವಿ. ಇನ್ನೆರಡು ಕೈಗಳನ್ನ ನಾವು ನಮಗೆ ಬೇಕಾದ ಕೆಲಸಗಳಿಗೆ ಉಪಯೋಗಿಸ್ತಾ ಇದ್ದೀವಿ. ಈ ಒಂದು ಏನಂತೀವಿ ಅನಾಟಮಿ ಸಿಸ್ಟಮೇ ಚೇಂಜ್ ಆಗಲಿಕ್ಕೆ ಸಾವಿರಾರು ವರ್ಷಗಳಾಗಿದೆ. ಅದರಿಂದ ಒಂದಕ್ಕೊಂದು ಸಂಬಂಧ ಇದೆ. ನನಗೆ ಈಗ ನೋಡಿ, ಹೊಸದರಲ್ಲಿ ನಾನು ಕಲ್ಲಲ್ಲಿ ಕೆಲಸ ಮಾಡಬೇಕಾದ್ರೆ ಮಾರ್ಕ್ ಹಾಕಿ ತೆಗಿತಾ ಇದ್ವಿ. ಆದರೆ ಈಗ ನಾನು ಏನು ಮಾಡ್ತೀನಿ, ಒಂದಕ್ಕೊಂದು ಸಂಬಂಧ ಹುಡ್ಕಕ್ಕೆ ಹೋಗ್ತೀನಿ. ಸಂಬಂಧ ಹೇಗೆ ಹುಡುಕ್ತೀವಿ ಅಂದರೆ, ಈಗ ಹಣೆಗೂ ಮತ್ತು ಮೂಗಿಗೆ ಏನು ಸಂಬಂಧ, ಮೂಗಿಂದ ತುಟಿಗೆ ಏನು ಸಂಬಂಧ, ತುಟಿಯಿಂದ ನಮಗೆ ಭುಜಗಳಿಗೆ ಏನು ಸಂಬಂಧ, ಭುಜಗಳಿಂದ ನಮ್ಮ ಸೊಂಟ ಮತ್ತು ನಮ್ಮ ಕಾಲುಗಳು, ಒಂದು ಪ್ರತಿಯೊಂದಕ್ಕೊಂದು ಸಂಬಂಧ ಇದೆ. ಅವೆಲ್ಲ ಸಂಬಂಧ ಇದ್ದರೆ ನೀವು ನೀಟಿ ನಿಲ್ಲಕ್ಕಾಗೋದು. ಅದನ್ನು ಹೇಳೋದು ಗ್ರಾವಿಟಿ ಅಂತ. ಸೊ ಇವೆಲ್ಲ ಸಂಬಂಧಗಳನ್ನ ನಾವು ಹುಡುಕ್ತಾ ನಾವು ಗ್ರಾವಿಟಿ ಬಗ್ಗೆ, ನಮ್ಮ ಅನಾಟಮಿ ಬಗ್ಗೆ, ಈಗ ಒಳಗಿನ ವಿಷಯ ಗೊತ್ತಿದ್ದರೆ ಮಾತ್ರ ನೀವು ಹೊರಗಡೆ ಸೌಂದರ್ಯವಾಗಿರೋದನ್ನ ಮಾಡೋಕ್ಕಾಗೋದು. ಈ ನನಗೆ ಗೊತ್ತಿರೋ ಪ್ರಕಾರ ಹಿಂದಿನ ಸಾವಿರಾರು ವರ್ಷಗಳಿಂದ ಮಾಡಿರೋ ಸ್ಕಲ್ಪ್ಚರ್ಸು ಸಹ ಅವ್ರಿಗೆ ಅನಾಟಮಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದರಿಂದನೇ ನಿಮಗೆ ಬೇಲೂರು ಹಳೆಬಿಡಲ್ಲಿ ದರ್ಪಣ ಸುಂದರಿಯರು, ಬ್ರಾಕೆಟ್ ಫಿಗರ್ಸ್ ದರ್ಪಣ ಸುಂದರಿಯರು, ಅವರು ಡ್ಯಾನ್ಸ್ ಮಾಡೋ ಬಂಗಿಲೆ ಕಾಣ್ತಾರೆ ನಿಮಗೆ. ಕಾರಣ ಅಲ್ಲಿ ಅನಾಟಮಿಯಲ್ಲಿ ಅವರು ಪ್ರಾಪರಾಗಿ ಅರ್ಥ ಮಾಡಿಕೊಂಡು ಅವರು ಕಲ್ಲಿನಲ್ಲಿ ಕಡ್ದಿದ್ದಾರೆ, ಕೆತ್ತಿದ್ದಾರೆ. ಅದರಿಂದ ನಿಮಗೆ ಅಷ್ಟು ಸುಂದರವಾಗಿ ಕಾಣುತ್ತೆ ಈಗಲೂ, ಯಾಕಂದರೆ ಹಿಂದಿನವ್ರಿಗೆ ಅನಾಟಮಿ ಬಗ್ಗೆ ಗೊತ್ತಿತ್ತು. ಸೊ ನಾನು ಹೇಳೋದು ಏನಂದರೆ, ನಾವು ಟ್ರೆಡಿಷನ್ ವರ್ಕ್ ಮಾಡ್ತಾ ಇದ್ದೀವಿ, ನಮ್ಗೆ ಅನಾಟಮಿ ಬೇಡ ಅನ್ನೋದನ್ನು ಬಿಟ್ಟು ಅದ್ರದ್ದು ಒಂದು ನಿಮ್ಮ ಒಂದು ವರ್ಸಟಾಲಿಟಿಗೆ ಸೇರಿಸ್ಕೊಳ್ಳಿ. ಒಬ್ಬ ಕಲಾವಿದನಾಗಿ ನಾವು ಒಂದಕ್ಕೆ ಸ್ಟಿಕ್ ಆಗಿಬಿಟ್ರೆ ಬದುಕೋದು ಕಷ್ಟ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಮ್ಮದು ಹೇಗಿರುತ್ತೆ ವರ್ಕು ಅಂದರೆ, ಎರಡು ರೀತಿ ಇರುತ್ತೆ. ಒಬ್ಬ ಆರ್ಟಿಸ್ಟ್ ಮಾಡರ್ನ್ ಆರ್ಟಲ್ಲಿ ಅವರೇ ಇಷ್ಟಪಟ್ಟಿದ್ದೊಂದು ಒಂದು ಕೃತಿ ತಯಾರು ಮಾಡಿ ಅದನ್ನು ಕೊಂಡ್ಕೊಳ್ಳೋರು ಒಂಥರ. ನಮ್ಮದೇ ಸಾಮಾನ್ಯವಾಗಿ ಏನಾಗುತ್ತೆ, ಕಸ್ಟಮರ್ಗೆ ಏನು ಇಷ್ಟ ಇರುತ್ತೆ ಅದನ್ನು ನಾವು ಮಾಡಿಕೊಡುವಂಥದ್ದನ್ನು ಒಂದು ಕಲೆಯಾಗಿ ನಾವು ನೋಡಬೇಕಾಗತ್ತೆ. ಸೊ ನಮ್ಮ ಕಸ್ಟಮರ್ಗೆ ಏನು ಇಷ್ಟಪಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಾವು ಹೇಗೆ ಕಮ್ಮಿ ಸಮಯದಲ್ಲಿ ಅವ್ರು ಅಂದ್ಕೊಂಡಿದ್ದಕ್ಕಿಂತ ಹೇಗೆ ನಾವು ಚೆನ್ನಾಗಿ ಮಾಡ್ಕೊಳ್ಬೋದು ಅನ್ನೋ ಒಂದು ನಾವು ಕಾನ್ಸಂಟ್ರೇಟ್ ಮಾಡ್ತಿದ್ರೆ ಅವ್ರಿಗೆ ಆರ್ಥಿಕವಾಗಿ ತುಂಬ ಚೆನ್ನಾಗಿ ಕಲಾವಿದ ಬೆಳೀತಾರೆ. ಶಿಲ್ಪಕಲೆ ಹುಳಿಪೆಟ್ಟಿನ ಚಮತ್ಕಾರ ಅಷ್ಟೇ ಅಲ್ಲ, ಅದೊಂದು ತಪಸ್ಸು. ಒಂದು ನಿಮಗೆ ನಿಮ್ಮ ಕೆಲಸದ ಮೇಲೆ ಇರೋ ಪ್ಯಾಷನ್ ಯಾವತ್ತು ನಿಮಗೆ ಕಮ್ಮಿ ಮಾಡ್ಕೊಬಾರ್ದು. ನನ್ನ ಉದಾಹರಣೆ ಹೇಳ್ತೀನಿ ನಾನು. ನಾನು ಸ್ಟಾರ್ಟಿಂಗ್ ನಾವೇನು ಮಾಡಿದ್ವಿ, ಟ್ರೆಡಿಷ್ನಲ್ ಆರ್ಟ್ ಅಂದರೆ ದೇವತಾ ಮೂರ್ತಿಗಳನ್ನ ಕೆತ್ತನೆ ಮಾಡುವಂಥದ್ದು. ಅದರಲ್ಲಿ ನಿಮಗೆ ಮೂರ್ತಿಯನ್ನು ಸೌಂದರ್ಯವಾಗಿ ಮಾಡಿದ್ರೆ ಆಯಿತು, ನಿಮಗೆ ಅಲ್ಲಿ ನಿಮಗೆ ನೀವು ಗೆದ್ದ ಹಾಗೆ. ನೆಕ್ಸ್ಟ್ ಏನಾಯಿತು, ನನಗೆ ಈ ನೈಜ ಕಲೆ ಬಗ್ಗೆ ಒಂದು ಆಸಕ್ತಿ ಮೂಡ್ತಾ ಬಂತು. ಯಾರೊಬ್ಬರು ಕಸ್ಟಮರ್ ಕೇಳ್ತಾರೆ ನಮ್ಮ ತಂದೆಯವ್ರು ಸ್ಟ್ಯಾಚ್ ಮಾಡಿಕೊಡಿ ಅಂತ. ನಾನು ಅದಕ್ಕೆ ಆಯಿತು ಸರ್ ಮಾಡಿಕೊಡ್ತೀನಿ ಅಂತ ಆರ್ಡ್ರ್ ತೊಗೊಂಡು ಅಡ್ವಾನ್ಸ್ ತಗೊಬಿಟ್ಟಿದ್ವಿ. ಅಡ್ವಾನ್ಸ್ನ ಮನೆಗೆ ಅದಕ್ಕೆ ಖರ್ಚು ಮಾಡಿಬಿಟ್ಟಿದ್ದೀನಿ. ಆದರೆ ಅದು ಮಾಡಿದ್ರೆ ನನಗೆ ಬರ್ತಾಯಿಲ್ಲ, ನನಗೆ ಬರ್ತಾ ಇಲ್ಲ. ನನಗೆ ಎಷ್ಟು ಕಷ್ಟ ಆಗ್ತಿದ್ರೆ ರಾತ್ರಿ ನಾನು ಮಲ್ಕೊಂಡು ಅಳ್ತಾ ಇದ್ದೀನಿ ರಾತ್ರಿ ಹೊತ್ತು. ನನ್ನ ಕೈಲಿ ಆಯ್ತಾ ಇಲ್ಲ ಇದು, ಅವ್ರು ದುಡ್ಡು ಕೊಡೋಕ್ಕೂ ನನ್ನ ಕೈಲಿ ಆಗೋಲ್ಲ ವಾಪಸ್ಸು, ಅದು ಮಾಡ್ತಾ ಇಲ್ಲ, ನನಗೆ ಅಳು ಬರ್ತಾ ಇಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಅವ್ರು ಹಂಗೆ ಬರ್ತಾ ಇಲ್ಲ ಇದು ಅಂತ. ಆಗ ನೀವೆಂದಂಗೆ ನಾನು ಅನಾಟಮಿ ಬಗ್ಗೆ, ಒಳಗಡೆ ವಿಷಯಗಳ ಬಗ್ಗೆ, ನನಗೆ ಫೇಸಿಯಲ್ ಮಸಲ್ಸ್ಗಳ ಬಗ್ಗೆ ಗೊತ್ತು. ನೀವು ನಕ್ಕಿದ್ರೆ ಯಾವ ಮಸಲ್ಸ್ ಸ್ವೆಲ್ಲಿಂಗ್ ಬರುತ್ತೆ, ಯಾ ಹತ್ತಿರ ಏನು ಉಬ್ಬು ಏನಾಗುತ್ತೆ, ನಿಮ್ಮ ಜಾ ಸ್ಟ್ರಕ್ಚರ್ಸು, ನಿಮ್ಮ ದೌಡೆ ಹಲ್ಲು, ನಿಮಗೆ ಸ್ಕಲ್ ಸ್ಟ್ರಕ್ಚರ್, ಇದೆಲ್ಲ ನನಗೆ ಈಸಿಯಾಗಿ ನಾನು ಡಾಕ್ಟರ್ ಅಲ್ದೇವ್ರಿಗೆ ನಾನು ಈಸಿಯಾಗಿ ಕಂಡುಹಿಡ್ಕೊತೀನಿ. ಸೊ ಆಗ ನಾನು ಇದನ್ನು ನನ್ನ ವಿದ್ಯಾಭ್ಯಾಸ ನನಗೆ ತುಂಬ ಕೈ ಹಿಡಿತು. ನಾನು ಅನಾಟಮಿ ಬುಕ್ಗಳನ್ನ ತಗೊಂಡೆ, ಈ ನೈಜ ಕಲೆ ಮಾಡೋವಂಥ ಕಲಾವಿದರುಗಳನ್ನ ಪರಿಚಯ ಮಾಡ್ಕೊಂಡು ಸ್ನೇಹ ಮಾಡಿಕೊಂಡೆ. ಅದೇ ರೀತಿ ನಾನು ಒಂದು ಎರಡು ಮೂರು ವರ್ಷ ಅಭ್ಯಾಸ ಮಾಡ್ತಾ ಬಂದೆ, ಬಿಡಲಿಲ್ಲ. ಈಗ ನಂಬ್ತಿರ ಬಿಡ್ತಿರೋ, ನಾನು ಮಾಡಿದ ಮೇಲೆ ಕಸ್ಟಮರು ನಮ್ಮ ತಂದೆ ಥರನೇ ಕಾಣ್ತಾ ಇದ್ದಾರೆ ಅಂತ ಅಳ್ತಾ ಇದಾರೆ ಎಲ್ಲರೂ. 100ಕ್ಕೆ 90 ಜನ ಅಳ್ತಾರೆ ನನಗೆ. ಮೈಸೂರು ವಿಶ್ವವಿದ್ಯಾನಿಲಯದ ನಮ್ಮ ವೈಸ್ ಚಾನ್ಸಲರ್ ಹೇಮಂತ್ ಕುಮಾರ್ ಅವರು, ಅವ್ರ ತಾಯಿ ಪುತ್ರಳಿನ ಮಾಡಿಕೊಟ್ಟಿದ್ದೆ. ಅವ್ರು ನಂಬ್ತಿರ ಬಿಡ್ತಾರೆ, ಅವ್ರಿಗೆ ಫಂಕ್ಷನ್ ಮಾತಾಡೋಕ್ಕೆ ಆಗಿಲ್ಲ. ಫಂಕ್ಷನ್ ಪೂರ್ತಿ ಅವ್ರ ತಾಯಿ ನೋಡಿದ ಖುಷೀಲಿ ಅಳ್ತಾ ಇದ್ರು. ಸೊ ಈ ರೀತಿ ನಾನು ಹತ್ತಿದ್ದೀನಿ ಕಲೆನ ನಂಬಿದ್ದಕ್ಕೆ. ನಾನು ನನ್ನ ನಂಬಿಕೆ ಮತ್ತು ಅದಕ್ಕೆ ಬೇಕಾಗಿರೋಂಥ ಹೋಮ್ವರ್ಕ್, ನೀವು ಯಾವತ್ತೂ ನೀವು ಏನು ಹೇಳ್ತೀವಿ, ಕ್ರಿಕೆಟಲ್ಲಿ ಚೆನ್ನಾಗಿ ಆಡಬೇಕು ಅಂದರೆ ಅವ್ರಿಗೆ ಬೇಸಿಕ್ ಸರಿ ಇರಬೇಕು ಅಂತಾರಲ್ಲ, ಯಾವತ್ತೂ ನಿಮ್ಮ ಬೇಸಿಕ್ನ ಸರಿ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ ನಾನೇನು ಮಾಡ್ತೀನಿ ದಿನನಿತ್ಯ ನೋಡಿ, ಕೆಲಸಕ್ಕೆ ಬರಬೇಕಾದ್ರೆ ಏನಾದ್ರು ಒಂದು ಬರೋವಂಥ ಸಮಯದಲ್ಲಿ ನಾನು ಒಂದು ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಹುಡುಕ್ತಾ ಇರ್ತೀನಿ, ಏನಿರ್ಬೋದು ನನಗೆ ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ. ನನಗೆ ಇವತ್ತು ನಾನು 10 ಗಂಟೆ ಕೆಲಸ ಮಾಡಬೇಕು ಅಯ್ಯೋ ಅಂದ್ಬಿಟ್ರೆ ನಿಮಗೆ ಅಲ್ಲೇ ಬೆಳಗ್ಗೆ ಹೋಗ್ಬಿಡ್ತೀರಾ. ನನಗೆ ಬೆಳಗ್ಗೆ ಒಬ್ಬರು ಕೆಲಸಕ್ಕೆ ಬರ್ತಾರೆ, ಒಬ್ಬರು ಅಮ್ಮ, ಅವ್ರಿಗೆ ಕಿವಿ ಕೇಳಲ್ಲ, ಅವ್ರನ್ನ ದೊಡ್ಡಮ್ಮ ಅಂತಾರೆ. ದೊಡ್ಡಮ್ಮ ಅಂದ್ರೆ ಅರ್ಥ ಆಗಲ್ಲ. ಅವರು 6:30 ದಿನ ಬರ್ತಾರೆ ಅಡುಗೆ ಮಾಡೋದಕ್ಕೆ ಬರ್ತಾರೆ. ನಾನು ಒಂದು ಹೆಂಗಸು ವಯಸ್ಸಾದವರು 6:30 ಎದ್ದು ಬಂದಿದ್ದೀನಿ ನಿತ್ಯ ಮಾಡ್ತಾಯಿದ್ದಾರೆ ಅಂದರೆ
ನಾನು ಈ ಹುಡುಗ ವಯಸ್ಸಲ್ಲಿ ಯಾಕೆ ಮಲ್ಕೋಬೇಕು ಯಾಕೆ ಸೋಂಬೇರಿತನ ಬೇಕು ಹೋಗಿ ಕೆಲಸ ಮಾಡು ಇನ್ನೊಂದು ಬರ್ತಾ ಇರ್ತೀನಿ ಯಾರೋ ನಮಗೆ ವೀಲ್ ಚೇ ಇದು ಹ್ಯಾಂಡಿಕ್ಯಾಪ್ ಅವರು ಬೆಳಗ್ಗೆನೇ ಎದ್ದು ಅವರು ವೀಲ್ದು ಚೇರಲ್ಲಿ ಹೋಗ್ತಿರ್ತಾರೆ ಏನೋ ಒಂದು ಕೆಲಸ ಮಾಡೋಕ್ಕೆ ಅವ್ರು ನೋಡಿದಾಗ ಏನಿಸುತ್ತೆ ಅವ್ರಿಗೆ ದೇವರು ನಮಗೆ ಇಷ್ಟೊಂದೆಲ್ಲ ಕೊಟ್ಟಿದ್ದಾನಲ್ಲ ಇಲ್ಲ ಇವತ್ತು ನಾನು ಶ್ರದ್ಧೆಯಿಂದ ಮಾಡೋಣ ಬೇರೆ ಅಂತ ನನ್ನ ಜೀವನಶೈಲಿ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಆಡಂಬರ ದೂರ ಇಟ್ಟರೆ ನಮಗೆ ಸಮಯ ಕೆಲಸ ಕೊಡ್ಬೋದು ಕಾರನ್ನ ಬಿಟ್ಟು ಬೈಕಲ್ಲಿ ಓಡಾಡಿದ್ರೆ ನಿಮ್ಗೆ ಸಮಯ ಉಳಿಸಿ ನೀವು ಕೆಲಸ ಕೊಡ್ಬೋದು ಸೊ ಈ ರೀತಿ ನಾನು ಕೆಲಸದ ಜೊತೆ ಇರೋಕ್ಕೆ ಇಷ್ಟಪಟ್ಟೆ ದಿನನಿತ್ಯ ಆದರೂ ಒಂದು ಮೋಟಿವೇಟ್ ಹುಡುಕ್ತಾ ಇರ್ತೀನಿ ನೀವು ನನ್ನ ಹುಡುಕ್ತೀನಿ ನೀವು ಹಗಲು ರಾತ್ರಿ ಕೆಲಸ ಮಾಡಿ ರಾತ್ರಿ ಎಲ್ಲ ಕವರ್ ಮಾಡ್ತಿರ್ತೀರ ಸೊ ಹಂಗೆ ನಮಗೆ ಒಂದು ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಒಂದು ಕಣ್ಣ ಕತೆ ಎಲ್ಲರ ಜೀವನದಲ್ಲಿ ಸಿಗ್ತಾ ಇರುತ್ತೆ ನಮ್ಮನ್ನು ನಾವು ಒಂದು ಸೋಂಬೇರಿತನದಿಂದ ಈಚೆ ಬರಲಿಕ್ಕೆ ಅಷ್ಟೇ ಅದನ್ನು ಮಾಡಿಕೊಂಡು ನಾವು ಈ ಒಂದು ದಿನನಿತ್ಯದೊಂದು ಏನಂತೀವಿ ದೊಡ್ಡ ಗೋಲ್ನ ಸ್ಟೆಪ್ನ ಸಿಂಪ್ಲಿಫೈ ಮಾಡ್ಕೊಂಡು ಸಣ್ಣ ಸಣ್ಣ ಸ್ಟೆಪ್ ಮಾಡ್ಕೊಂಡು ಹೋಗಬೇಕು ನೀವು ಅಂದಂಗೆ ಭಾಳಷ್ಟು ಜನ ಅವಮಾನಿಸಿದ್ದೆ ಏ ಈ ಹುಡುಗಂಗೆ ಯಾಕೆ ಕೊಡಬೇಕು ಬೇರೆ ಕೊಡೋಣ ಕೆಲಸ ಮತ್ತು ನನ್ನ ಮೇಲೆ ಸುಳ್ಳು ಹೇಳಿ ಮಾಡೋವಂಥದ್ದೆಲ್ಲ ಇತ್ತು ಅದೆಲ್ಲ ನೋಡಿದ್ದೀನಿ ಅವ್ರಿಗೆ ಚಪ್ಪ ಈಗಲ್ಲ ಇನ್ನೊಂದು 20 ವರ್ಷ ಆದರೂ ಅವ್ರು ಈಗ ಬಂದು ಆರ್ಡ್ರ್ ಕೊಡೋಕ್ಕಾಗಲ್ಲ ಈಗ ಸೊ ಹಂಗೆ ನಮ್ಮ ಕೆಲಸನೇ ಮಾತಾಡಬೇಕು ಆ ಮಟ್ಟಕ್ಕೆ ನಾವು ಕೆಲಸ ಮಾಡಬೇಕು ತಾನೊಬ್ಬ ಬೆಳೆದರೆ ಸಾಕೆಂಬ ಸ್ವಾರ್ಥಿಯಲ್ಲ ಆಸಕ್ತರಿಗೆ ಅನ್ನ ವಿದ್ಯೆ ಕಲ್ಪಿಸುತ್ತಿರುವ ಗುರುವೂ ಹೌದು ನಾನು ಏನು ಈ ಒಂದು ಪರಂಪರೆಯಿಂದ ಕಲ್ತಿದ್ದೀನಿ ಈ ಒಂದು ಪರಂಪರೆಯಿಂದ ಸಿಕ್ಕಿರೋ ವಿದ್ಯೆನ ಬೇರೆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಮತ್ತು ಈ ಶಿಲ್ಪಕಲೆಗೆ ಒಂದು ಏನಂತೀವಿ ನಮ್ಮ ಕರ್ನಾಟಕ ರಾಜ್ಯ ಭಾರತದಲ್ಲೇ ಮೊದಲಾಗಿ ನಿಲ್ಲಬೇಕು ಬೇರೆ ಮೀಡಿಯಮಲ್ಲಿ ಮಾಡೋರು ತುಂಬ ಜನ ಇದ್ದಾರೆ ಆದರೆ ಶಿಲ್ಪಕಲೆ ನಮ್ಮದು ಕರ್ನಾಟಕದೇ ತುಂಬ ರಿಚ್ ಆಗಿದೆ ಕಲ್ಚರ್ ಮತ್ತು ಆ ಶೈಲಿ ಹೊಯ್ಸಳ ಶೈಲಿ ಇರ್ಬೋದು ಅದರ ಬಗ್ಗೆ ಮತ್ತು ನಮ್ಮ ಮೈಸೂರು ಶೈಲಿ ಇರ್ಬೋದು ಇದ್ರ ಬಗ್ಗೆ ಮಕ್ಕಳುಗಳಿಗೆ ತಿಳಿಸ್ತಾ ಶಿಲ್ಪಕಲೆಯಿಂದ ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ಡೆವಲಪ್ ಮಾಡಬೇಕು ಅನ್ನೋದೊಂದು ದೊಡ್ಡ ಆಸೆ ಇದೆ ಒಂದು ದೊಡ್ಡ ಗುರುಕುಲ ನಮ್ಮ ದೊಡ್ಡ ತುಂಬ ದೊಡ್ಡದು ತಿರುಪತಿಲಿ ಮತ್ತು ನಮ್ಮ ಚೆನ್ನೈಲೆಲ್ಲ ದೊಡ್ಡ ದೊಡ್ಡ ಗುರುಕುಲಗಳಿದೆ ನಮ್ಮ ಕರ್ನಾಟಕದಲ್ಲಿ ಒಂದು ದೊಡ್ಡ ಗುರುಕುಲ ಆಗಬೇಕು ಮತ್ತು ನಮ್ಮ ಟೆಂಪಲ್ ಆರ್ಕಿಟೆಕ್ಚರ್ ತುಂಬ ಚೇಂಜಸ್ ಆಗಬೇಕು ಯಾಕಂದರೆ ನಾವು ಎಲ್ಲ ಈ ಹೊಯ್ಸಳ ಶೈಲಿ ಚಾಲುಕ್ಯ ಶೈಲಿಯೆಲ್ಲ ಬಿಟ್ಟು ಕಲ್ಲಿನ ಗೋಡೆಗಳು ಕಟ್ತಾಯಿದ್ವಿ ಕಲ್ಲಿಂದು ಗೋಡೆ ಕಟ್ತಾಯಿದ್ದೀವಿ ನಮ್ಮ ಟೆಂಪಲ್ ಆರ್ಕಿಟೆಕ್ಚರ್ ಬಗ್ಗೆ ಒಂದು ಇಂಪಾರ್ಟೆನ್ಸು ನಾವು ರಿನೋವೇಷನ್ಗೆ ಒಂದು 400 ಕೋಟಿ ನಾವು ಒಂದು ಸರ್ಕಾರ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟಿಂದ ಖರ್ಚು ಮಾಡುತ್ತೆ ಬಟ್ ಅದನ್ನು ಮಾಡೋವಂಥ ಕೋರ್ಸು ನಮ್ಮ ಕರ್ನಾಟಕದಲ್ಲಿ ಇಲ್ಲದೇ ಇರೋದು ತುಂಬ ದುರದೃಷ್ಟಕರ ಸೊ ನಮ್ಮ ಸರ್ಕಾರ ಒಂದು ಟೆಂಪಲ್ ಆರ್ಕಿಟೆಕ್ಚರ್ ಕೋರ್ಸ್ ಒಂದು ಮಾಡಿದ್ರೆ ಅಲ್ಲಿಂದ ಬಂದಂಥ ಇಂಜಿನಿಯರ್ಸ್ ಎಲಿಜಿಬಲ್ ಆಗ್ತಾರೆ ಆ ಕಾಂಟ್ರಾಕ್ಟ್ಗೆ ಟೆಂಡರ್ಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗ ನಮ್ಮ ಟ್ಯಾಕ್ಸ್ ದುಡ್ಡು ನಮ್ಮ ರಾಜ್ಯದಲ್ಲೇ ಉಳ್ಕೊಳ್ಳುತ್ತೆ ನಮ್ಮ ಕಲಾವಿದರಲ್ಲೇ ಸುತ್ತನೇ ಓಡಾಡುತ್ತೆ ಇದೊಂದು ದೊಡ್ಡ ಬದಲಾವಣೆ ಆಗಬೇಕು ಅದನ್ನು ಕೇಳುವಂಥ ಸಮಯ ಬಂದಾಗ ಕೇಳಿ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಇಂಥ ಅನೇಕರನ್ನು ತಲುಪುವ ಕನಸಿದೆ ನಿಮ್ಮ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ ಹಾದಿಯಲ್ಲಿ ನನಗೆ ಬಲ ತುಂಬುತ್ತೆ ಧನ್ಯವಾದಗಳು